ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಅಲ್ಲಮ್ಮ, ಆ ಧರ್ಮನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವನು ಇಲ್ಲಿ ತನಕ ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ಮಾರ್ತಾನೆ ಅಂತೀಯ? ಖಂಡಿತ ಮಾರ್ತಾರಪ್ಪ. ಯಾಕಂದ್ರೆ ಒಂದ್ ಕಡೆಯಿಂದ ನಿರಂತರವಾಗಿ ಹಣ ಬರುವಂತ ಮೂಲ ಅವ್ರಿಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಅವ್ರಿಗೆ ಬಂದ್ಬಿಟ್ಟಿದೆ. ಆ ವಿಶ್ವಾಸನೇ ಅವ್ರನ್ನ ಹಾಳು ಮಾಡುತ್ತೆ. ಇಷ್ಟಕ್ಕೂ ಲೋಟದಲ್ಲಿ ಹಣ ಸುರಿದು ಕೊಳದಲ್ಲಿ ಹಣ ಎತ್ಕೋಬಹುದು ಅನ್ನೋ ಬುದ್ಧಿ ಅವ್ರ ತಲೆಗೆ ಬಂದಿರೋದ್ರಿಂದ ಯಾರ ಮಾತು ಸರಿ ಅಂತ ಅನ್ಸಲ್ಲ, ಈ ದಾರಿಗೆ ಬಂದೇ ಬರ್ತಾರೆ. ಅಲ್ಲಮ್ಮ, ಬರೋರು ನೀನ್ ಹೇಳದಷ್ಟು ಹಣ ಹೊಂದ್ಕೊಂಡ್ ಬರ್ತಾರೆ ಅನ್ಕೊಂಡಿದ್ಯಾ? ಅಷ್ಟೊಂದು ಹೊಂದ್ಸಕ್ ಆಗೋದಿಲ್ಲಪ್ಪ. ಎಲ್ಲ ಮಾರದ ಮೇಲೂ ಒಂದ್ 70-80 ಕೋಟಿ ಕಮ್ಮಿ ಬೀಳುತ್ತೆ. ಅದ್ ಕಡಿಮೆ ಇದೆ ಅಂತ ನಿನ್ ಹತ್ರ ಬಂದು ಕೇಳಿದ್ರೆ? ಹೇಳಲ್ಲಪ್ಪ, ಯಾಕಂದ್ರೆ ನನ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಬೇಕಾಗಿರೋ ಅರ್ಧಕ್ಕರ್ಧಷ್ಟು ದುಡ್ಡು ನಾನೇ ಕಮ್ಮಿ ಮಾಡಿದ್ದೀನಿ. ಇನ್ನೂ ಕಮ್ಮಿ ಮಾಡಿ ಅಂತ ಅವ್ರಿಗೆ ಕೇಳೋದಕ್ಕೆ ಮುಜುಗರ ಆಗುತ್ತೆ. ಅದಕ್ಕೆ ಮಾಡ್ತಾರೆ, ಸಾಲ ಮಾಡ್ತಾರಪ್ಪ. ಬೇರೆಯವ್ರ ಹತ್ರ ತಗೊಂಬಂದು ನನಗೆ ಕೊಡ್ತಾರೆ. ಇರೋ ಬರೋ ದುಡ್ಡೆಲ್ಲ ಹೋಗಿ 70-80 ಕೋಟಿ ಸಾಲ ಹೊತ್ಕೊಂಡು ಬೀದಿನಿಲ್ಲೋ ಅವ್ರಿಗೆ ಇನ್ನು ಯಾವ ದಾರಿ ಇರುತ್ತಪ್ಪ? ಆಗಬೇಕು, ಹಾಗೆ ಆಗಬೇಕು. ಕಾಡಬೇಕು, ನೋವು ಕಾಡಿ ಕಾಡಿ ಅವ್ರನ್ನ ಸುಸ್ತು ಮಾಡಿಸ್ಬೇಕು. ಅವ್ರ ಜೀವನದಲ್ಲಿ ಸಂಕಟ ಅನ್ನೋದಕ್ಕೆ ಮುಕ್ತಿ ಇರಬಾರ್ದು. ಇರಲ್ಲ, ನೀನು ಇರಲ್ಲ ಅಂತ ಹೇಳಿದಾಗೆಲ್ಲ ನನಗೊಂಥರ ನೆಮ್ಮದಿ ಆಗುತ್ತೆ ಮಗಳೇ. ಈಗ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ದೇವ್ರೆ, ಹೊಟ್ಟೆಗೆ ಹಾಕೋ ತುಪ್ಪನ ಈ ದೀಪಕ್ಕೆ ಹಾಕಿದ್ದೀನಿ. ಇವತ್ತು ನಂಗೆ ತುಂಬ ಸಂತೋಷವಾಗ್ತಿದೆ ದೇವ್ರೆ. ಇವತ್ತು ಆ ಧರ್ಮ ಬೀದಿಗೆ ಬರೋ ದಿವಸ. ಕೆಟ್ಟವ್ರಿಗೆ ಶಿಕ್ಷೆನೇ ಆಗಲ್ಲ ಅಂತ ನಂಬಿದ ನನಗೆ ಅವ್ರಿಗೂ ಶಿಕ್ಷೆ ಆಗುತ್ತೆ, ಅದು ನನ್ನ ಕಣ್ಣು ಮುಂದೆನೇ ಆಗುತ್ತೆ ಅನ್ನೋ ಆನಂದ ಇದೆಯಲ್ಲ, ಅದನ್ನು ಹೆಂಗೆ ತಗೋಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದಕ್ಕೋಸ್ಕರ ನಿಂಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ದೇವ್ರೆ. ನನ್ನ ಮಗಳಿಗೆ ಕಿಚ್ಚು ಹುಟ್ಟಿಸ್ದೆ, ಏನಾದರೂ ಮಾಡಿ ಅವಳ ಸಂಸಾರನ ಕಾಪಾಡ್ಕೋಬೇಕು ಅನ್ನೋ ಛಲ ಹುಟ್ಟಿಸ್ದೆ. ನಿಜ ಹೇಳ್ತೀನಿ ದೇವ್ರೆ, ಇವತ್ತು ಸಂತೋಷ ಆದಷ್ಟು ನನ್ನ ಜೀವನದಲ್ಲಿ ನಂಗೆ ಯಾವತ್ತೂ ಆಗಿರಲಿಲ್ಲ. ಆದರೆ